ವೆಂಕಟೇಶ ತಿರುಮಲ ತಿರುಪತಿ ದೇವಸ್ಥಾನಂ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ ಕನ್ನಡ ದೃಶ್ಯ ಮಾಧ್ಯಮದ ಮೂಲಕ ಗೀತೆಯ ಪಾರಾಯಣ ಮತ್ತು ಅರ್ಥಾನುಸಂಧಾನದ ಕಾರ್ಯಕ್ರಮ ಲೋಕದ ಕ್ಷೇಮಕ್ಕಾಗಿ ಸಜ್ಜನರ ರಕ್ಷಣೆಗಾಗಿ ಭಗವಂತನ ಅನುಗ್ರಹದ ಪ್ರಾಪ್ತಿಗಾಗಿ ಈ ಮಾಧ್ಯಮದ ಮೂಲಕ ನಡೆಯುತ್ತಿದೆ ಈ ಎಲ್ಲ ಕಾರ್ಯಕ್ರಮದ ಸದುಪಯೋಗವನ್ನು ಶ್ರೀ ವೆಂಕಟೇಶ ದೇವರ ಭಕ್ತರು ಪಡೆದುಕೊಳ್ಳುವ ವಿಶ್ವಾಸದೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಮೊದಲಿಗೆ ಈ ಕಾರ್ಯಕ್ರಮವನ್ನು ನಾವು ನಡೆಸುವಾಗ ಗುರುದೇವತಾ ಪ್ರಾರ್ಥನೆಯ ಮೂಲಕವೇ ಆರಂಭಗೊಳಿಸುವುದು ನಮ್ಮ ಪ್ರಾಚೀನ ಸಂಪ್ರದಾಯದ ಪದ್ಧತಿ ಗುರುಗಳನ್ನು ಪ್ರಾರ್ಥಿಸುವ ಮೂಲಕ ನಾವು ನಡೆಸುವ ಕೈಂಕರ್ಯದಲ್ಲಿ ತಪ್ಪು ಒಪ್ಪುಗಳಿದ್ದಾಗ ಅದನ್ನು ತಪ್ಪಿಸುವುದಕ್ಕಾಗಿ ಸಲಹೆ ಸೂಚನೆಗಳಿತ್ತು ಅವರು ನಮ್ಮನ್ನು ರಕ್ಷಿಸ್ತಾರೆ ನಂತರ ಭಗವಂತನ ಬಳಿಗೆ ಸಾರಿದಾಗ ಶುದ್ಧಿಯಾದ ಮಾರ್ಗದಲ್ಲಿ ನಾವು ನಡೆದು ಬಂದದ್ದಕ್ಕಾಗಿ ಭಗವಂತ ಕೈ ಹಿಡಿತಾನೆ ಅನ್ನುವ ನಂಬಿಕೆಯೊಂದಿಗೆ ಈ ಕ್ರಮವನ್ನು ಹಿರಿಯರು ಅನುಸರಿಸಿದ್ದಾರೆ ನಾವು ಅದನ್ನೇ ಈಗ ಅನುಸರಿಸೋಣ ಮೊದಲು ಗುರುಗಳ ಪ್ರಾರ್ಥನೆ ಸಮಾಶ್ರಯೇದ್ ಗುರುಂಭಕ್ महाविश्वासपूर्वकम् महाविश्वासपूर्वकम् निक्षिपेत् सर्वभारांश्च निक्षिपेत् सर्व भाराश्च गुरो श्रीपाद पङ्कजे श्री श्रीनिवासदेवर श्री, श्री प्रार्थने

आधिव्याधीनां निवारणार्थं सर्वयज्ञफलप्राप्त्यर्थं सर्वासां सम्पदां प्राप्त्यर्थं विद्यार्थिनां सुज्ञान विद्यार्थिना

भक्ति सिध्यर्थम <सिध्यर्थम्द> श्री श्री गोपालकृष्ण श्रीगोपालकृष्णप्रीत्यर्थं श्रीमद्

गीताप्रार्थना शास्त्रेषु भारतं सारम् शास्त्रे तत्र नाम सहस्रकम् वैष्णवं कृष्णगीता च तज्ज्ञानात् मुच्यतेऽञ्जसा श्रीवेदव्यासप्रार्थना वेदव्यासगुणावास

येन श्रेयोहमाप्नुयाम् श्रेयो श्रीभगवानुवाच श्री लोकेऽस्मिन् द्विविधा लोके निष्ठा पुरा प्रोक्ता मया नघ

सर्वः प्रकृतिजैर्गुणैः सर्वप्रकृतिजैर्गुणैः कर्मेन्द्रियाणि संयम्य

अघायुरिन्द्रिया रामो अघायुरिन्द्रिया रामो मोघं मोघम् पार्थस जीवति यस्त्वात्मरतिरेव स्यात्मरतिरेव आत्मतृप्तश्च मानवः आत्मतृप्तश्च आत्मन्येव च सन्तुष्टः तस्य कार्यम् न विद्यते नैव तस्य कृते नार्थो, नार्थो। न कृतेनेह कश्चन न चास्य सर्वभूतेषु कश्चिदर्थौ व्यपाश्रयः तस्मादसक्तः सततम् कार्यम् कर्म समाचर असक्तो ह्याचरन् कर्म, असक ह्याचरन कर्म।, असक ह्याचरन कर्म।, असक ह्याचरन कर्म। परमाप्नोति पूरुषः

मम वर्त्मानुवर्तन्ते मनुष्याः पार्थसर्वशः उत्सीदेयुरिमे लोकाः न कुर्यां कर्म चेदहम् शङ्करस्य च कर्ता स्याम्

चिकीर्षुर्लोकसङ्ग्रहम् चिकीर न बुद्धिभेदम् जनयेत् जनयेत। अज्ञानाम् कर्मसङ्गिनाम् कर्म जोषयेत्सर्वकर्माणि

इति मत्वा न सज्जते प्रकृतेर्गुणसम्मूढाः सज्जन्ते गुणकर्मसु

भूत्वा युध्यस्व विगतज्वरः ये मे मतमिदम् नित्यम् अनुतिष्ठन्ति मानवाः मानवा। श्रद्धावन्तो न श्रूयन्तो श्रद्धा मुच्यन्ते तेऽपि कर्मभिः

काम एष क्रोध एष रजोगुणसमुद्भवः रजो महाशनो महापाप्मा, महाशनो महापाप्मा विध्येनमिह वैरिणम् धूमेनाव्रियते वह्निः

मनस्तु पराबुद्धि ही यो बुद्धे परतस्तु सख़ यो बुद्धे परतस्तु सख़ एवं बुद्धे परम बुद्ध्वा एवं बुद्धे परम बुद्ध्वा संस्तभ्यात्मानमात्मना संस्तभ्यात्मानमात्मना शत्रुं महाबाहो कामरूपं दुरासदम् श्रीगुरुभ्यो नमः हरिः ॐ श्रीलक्ष्मीवेङ्कटेशाय नमः श्रीकृष्णपरमात्मा अर्जुननन्नु कुरितु कर्मयोगद बे ಯಾವ ರೀತಿಯಲ್ಲಿ ಕರ್ಮವನ್ನು ಮಾಡಬೇಕು ಎಂಬತಕ್ಕಂತಹ ಅಂಶವನ್ನು ತಿಳಿಸಿದ್ದಾನೆ ಅದರ ಜೊತೆಯಲ್ಲಿ ಜೀವನ ಕರ್ಮಾನುಷ್ಠಾನಕ್ಕೆ ಪ್ರತಿಬಂಧಕವಾಗಿರತಕ್ಕಂಥದ್ದು ಈ ಕಾಮ ಎಲ್ಲ ವಿಧವಾಗಿರ್ತಕ್ಕಂತಹ ಶ್ರೇಯಸ್ಸಿಗೂ ಅದೇ ರೀತಿ ಪ್ರತಿಬಂಧಕವಾದದ್ದು ಅದೇ ರೀತಿಯಲ್ಲಿ ಪಾಪಕರ್ಮಗಳಿಗೂ ಕಾರಣವಾಗಿರತಕ್ಕಂಥದ್ದು ಈ ಕಾಮ ಎಂಬತಕ್ಕಂಥದ್ದು ಇದನ್ನು ನಿಗ್ರಹ ಮಾಡಬೇಕು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಮೂರನೇ ಅಧ್ಯಾಯದ ನಲವತ್ತೊಂದನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಅಂತ ನಾವು ಮನನ ಮಾಡಿದ್ದೆವು ತಸ್ಮಾತ್ವಮೇಂದ್ರಿಯಾಣ್ಯಾದೌ ನಿಯಮ್ಯ ಭರತರ ಪಾಪ್ಮಾನಂ ಪ್ರಜ ಹಿ ಹ್ಯೇನಂ ಜ್ಞಾನ ಈ ಕಾಮ ಎಂಬತಕ್ಕಂಥದ್ದು ಅದು ಪಾಪಿ ಜೀವರನ್ನು ಪಾಪಕರ್ಮವನ್ನು ಮಾಡುವುದರಲ್ಲಿ ಅದು ಸೆಳೆದುಕೊಂಡು ಹೋಗ್ತಾ ಇದೆ ಕೇವಲ ಪ್ರೇರಣೆ ಮಾಡೋದು ಮಾತ್ರ ಅಲ್ಲ ಬಲಾತ್ಕಾರವಾಗಿ ಜೀವ ಪಾಪ ಪಾಪಕರ್ಮವನ್ನು ಮಾಡುವ ಹಾಗೆ ಅದು ನಿಯಮನ ಮಾಡುತ್ತಾ ಇದೆ ಅಂತಹ ಬಲಿಷ್ಠವಾಗಿರ್ತಕ್ಕಂತಹ ಶತ್ರು ಇಂತಹ ಕಾಮ ಆ ಕಾಮವನ್ನು ನಾವು ನಿಗ್ರಹ ಮಾಡಬೇಕು ಎಂಬುದಾಗಿ ಅದನ್ನು ನಾಶ ಮಾಡಬೇಕು ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಒಂದು ವೇಳೆ ಆ ಕಾಮ ಇದೆ ಅಂತಾದರೆ ಅದು ಜೀವನನ್ನು ಯಾವ ರೀತಿಯಲ್ಲಿ ಪಾಪಕರ್ಮವನ್ನು ಮಾಡುವಂತಹ ದಾರಿಯಲ್ಲಿ ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗುತ್ತಾ ಇದೆಯೋ ಅದರ ಜೊತೆಯಲ್ಲಿ ಜೀವನ ಜ್ಞಾನ ವಿಜ್ಞಾನ ಇವುಗಳನ್ನು ನಾಶ ಮಾಡುತ್ತಾ ಇದೆ ಅಂತ ಯಾವುದು ಜ್ಞಾನ ಯಾವುದು ವಿಜ್ಞಾನ ಇದರ ಬಗ್ಗೆ ನಾವು ಹಿಂದಿನ ಈ ಶ್ಲೋಕವನ್ನು ಮನನ ಮಾಡುವಾಗ ಅದರ ವಿಶೇಷವಾದ ವಿವರಣೆಯನ್ನು ನಾವು ಮನನ ಮಾಡಿರಲಿಲ್ಲ ಆ ಭಗವಂತ ಅರ್ಜುನನನ್ನು ಕುರಿತು ಹೇಳ್ತಾ ಇದ್ದಾನೆ ಈ ಕಾಮ ಎಷ್ಟು ಪ್ರಬಲವಾಗಿದೆ ಇದನ್ನು ನಾವು ನಾಶ ಮಾಡಲೇಬೇಕು ನಾಶ ಮಾಡಿಕೊಳ್ಳಲೇಬೇಕು ಅಂತ ಹೇಳ್ತಾ ಇದ್ದಾನೆ ಕಾರಣ ಏನು ಅಂತಂದರೆ ಜ್ಞಾನ ವಿಜ್ಞಾನ ನಾಶನಂ ಅಂತ ಒಂದು ಜ್ಞಾನ ಇನ್ನೊಂದು ವಿಜ್ಞಾನ ಎಂಬತಕ್ಕಂಥದ್ದು ಮೋಕ್ಷಕ್ಕೆ ಸಾಧನವಾಗಿರ್ತಕ್ಕಂಥದ್ದು ಜ್ಞಾನ ಅಂತಂದರೆ ಎಲ್ಲ ಜೀವರಿಗೂ ಮೋಕ್ಷೋಪಯೋಗಿಯಾಗಿರ್ತಕ್ಕಂತಹ ಜ್ಞಾನ ವಿಷಯ ಅದನ್ನು ಮೋಕ್ಷಕ್ಕೆ ಸಾಧನವಾಗಿರ್ತಕ್ಕಂಥದ್ದು ಅದನ್ನು ಜ್ಞಾನ ಅಂತ ಕರೀತಾರೆ ಎಲ್ಲ ಜೀವಿಗಳು ಇದನ್ನು ಅವಶ್ಯವಾಗಿ ತಿಳಿಯಲೇಬೇಕು ಅಂತಹ ಜ್ಞಾನವನ್ನು ಕೃಷ್ಣ ಪರಮಾತ್ಮ ಇಲ್ಲಿ ಜ್ಞಾನ ಶಬ್ದದಿಂದ ಹೇಳ್ತಾ ಇದ್ದಾನೆ ಯಾವುದದು ಅಂತಂದರೆ ಪರಮಾತ್ಮನು ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ ಸ್ವತಂತ್ರನಾಗಿದ್ದಾನೆ ಪರಮಾತ್ಮನು ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ ಪರಮಾತ್ಮನು ಎಲ್ಲವನ್ನೂ ನೇಮನ ಮಾಡುತ್ತಾ ಇದ್ದಾನೆ ಈ ವಿಷಯವನ್ನು ಪ್ರತಿಯೊಬ್ಬರೂ ತಿಳಿಯಲೇಬೇಕು ಆದ್ದರಿಂದಾಗಿ ಇದನ್ನು ಜ್ಞಾನ ಅಂತ ಕರಿತಾ ಇದ್ದಾರೆ ಹೀಗೆ ಯಾರಲ್ಲಿ ಕಾಮ ಎಂಬತಕ್ಕಂಥದ್ದು ಪ್ರವೇಶ ಮಾಡಿದೆಯೋ ಅಂತಹ ಕಾಮ ಎಂಬತಕ್ಕಂಥದ್ದು ಈ ವಿಷ್ಣು ಸರ್ವೋತ್ತಮತ್ವಾದಿ ಜ್ಞಾನವನ್ನು ಪಡೆಯಲಿಕ್ಕೆ ಅದು ಪ್ರತಿಬಂಧಕವಾಗಿರುತ್ತದೆ ಅಂತ ಹಾಗೆಯೇ ವಿಜ್ಞಾನ ಅಂತ ಒಬ್ಬೊಬ್ಬ ಜೀವನಿಗೆ ಪ್ರತ್ಯೇಕವಾಗಿ ಮೋಕ್ಷಕ್ಕೆ ಸಾಧನವಾಗಿರ್ತಕ್ಕಂತಹ ಜ್ಞಾನ ಅದನ್ನು ವಿಜ್ಞಾನ ಅಂತ ಕರೀತಾರೆ ಈಗ ಮನುಷ್ಯರು ಮೋಕ್ಷವನ್ನು ಪಡೆಯಬೇಕಾದರೆ ಸಚ್ಚಿದಾನಂದ ಆತ್ಮೇತಿ ಮಾನುಷಯಿಸ್ತು ಎಂಬುದಾಗಿ ಜೀವರು ಭಗವಂತನ ಅನುಗ್ರಹವನ್ನು ಪಡೆದು ಮೋಕ್ಷವನ್ನು ಪಡೆಯಬೇಕು ಅಂತಾದರೆ ಭಗವಂತನನ್ನು ಸತ್ ಚಿತ್ ಆನಂದ ಆತ್ಮ ಅಂತ ಈ ರೀತಿಯಲ್ಲಿ ನಾಲ್ಕು ಗುಣಗಳಿಂದ ಭಗವಂತನ ಉಪಾಸನೆಯನ್ನು ಮಾಡಬೇಕು ಹಾಗಾದರೆ ಇದು ಮನುಷ್ಯರು ಮನುಷ್ಯೋತ್ತಮರು ಮೋಕ್ಷದ ಬಯಕೆಯಿಂದ ಮೋಕ್ಷಾಪೇಕ್ಷೆಯಿಂದ ಉಪಾಸನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ವಿಷಯ ಆದರೆ ಇನ್ನೂ ಏಕಗುಣ ಉಪಾಸಕರು ಅಂತ ಇದ್ದಾರೆ ಆ ಕ್ರಿಮಿ ಕೀಟ ಪಶು ಪಕ್ಷಿಗಳು ಇವುಗಳು ಮೋಕ್ಷವನ್ನು ಪಡೆಯುವಂತಹ ಯೋಗ್ಯತೆಯನ್ನು ಪಡೆದಿದ್ದಾವೆ ಅವುಗಳಿಗೂ ಮನುಷ್ಯ ಜನ್ಮ ಬಂದಾಗ ಭಗವಂತನ ಉಪಾಸನೆ ಎಂಬತಕ್ಕಂಥದ್ದು ಅತ್ಯಾವಶ್ಯಕ ಆ ಜೀವಿಗಳು ಆತ್ಮಾಂತ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ ಆತ್ಮೇತಿ ತೂಪಗಚ್ಛಂತಿ ಗ್ರಾಹಯಂತಿ ಚ ಎಂಬುದಾಗಿ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸ ದೇವರು ನಿರ್ಣಯ ಮಾಡಿ ಹೇಳಿದ್ದಾರೆ ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ ಭಗವಂತ ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ ನನಗೂ ಅವನು ಒಡೆಯ ಸ್ವಾಮಿ ಎಂಬುದಾಗಿ ಆ ಭಗವಂತನನ್ನು ನಾವು ಸ್ವಾಮಿತ್ವೇನ ಉಪಾಸನೆ ಮಾಡಬೇಕಾದದ್ದು ಅದು ಏಕಗುಣ ಉಪಾಸಕರಾದಂತಹ ಜೀವರಿಗೆ ಅತ್ಯವಶ್ಯಕವಾದದ್ದು ಹೀಗೆ ಮನುಷ್ಯೋತ್ತಮರಾಗಬೇಕಾದರೆ ನಾಲ್ಕು ಗುಣಗಳಿಂದ ಉಪಾಸನೆಯನ್ನು ಮಾಡುತ್ತಾರೆ ಹಾಗೆ ಉಳಿದ ಜೀವಿಗಳಾಗಬೇಕಾದರೆ ಏಕಗುಣವನ್ನು ಉಪಾಸನೆ ಮಾಡುತ್ತಾರೆ ಹೀಗೆ ಆಯಾ ಜೀವಿಗಳಿಗೆ ತಾರತಮ್ಯಕ್ಕೆ ಅನುಗುಣವಾಗಿ ಈ ಉಪಾಸನೆ ಉಪಾಸನೆತಕ್ಕಂಥದ್ದಿದೆ ಇದನ್ನು ವಿಜ್ಞಾನ ಅಂತ ಕರೀತಾರೆ ಯಾರು ಏಕ ಗುಣದಿಂದ ಉಪಾಸನೆ ಮಾಡ್ತಾರೋ ಅಥವಾ ನಾಲ್ಕು ಗುಣದಿಂದ ಉಪಾಸನೆ ಮಾಡುತ್ತಾರೋ ಅವರೆಲ್ಲರೂ ಕೂಡ ಹರಿ ಸರ್ವೋತ್ತಮ ಹರಿ ಅನಂತ ಗುಣ ಪರಿಪೂರ್ಣ ಎಂಬತಕ್ಕಂತಹ ಈ ಜ್ಞಾನವನ್ನು ಪಡೆದಿರಲೇಬೇಕು ಅದರಿಂದ ಜ್ಞಾನ ಅಂತಂದರೆ ಸರ್ವೋತ್ತಮತ್ವ ಅನಂತ ಕಲ್ಯಾಣ ಗುಣ ಪರಿಪೂರ್ಣತ್ವ ಈ ಜ್ಞಾನ ಇದು ಪರಮಾತ್ಮನೂ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮನು ಸರ್ವೋತ್ತಮನಾಗಿದ್ದಾನೆ ಸ್ವತಂತ್ರನಾಗಿದ್ದಾನೆ ಎಂಬತಕ್ಕಂತಹ ಅರಿವು ಇದನ್ನು ಜ್ಞಾನ ಅಂತ ಕರೀತಾರೆ ಆದರೆ ವಿಶೇಷವಾಗಿ ಮನುಷ್ಯರು ಸತ್ ಚಿತ ಆನಂದ ಆತ್ಮ ಎಂಬುದಾಗಿ ಏನು ತಿಳ್ಕೊಳ್ಳೇಬೇಕಾಗಿದೆ ಇದನ್ನು ವಿಜ್ಞಾನ ಎಂಬುದಾಗಿ ಕರೀತಾರೆ ಇನ್ನೂ ವಿಶೇಷವಾಗಿ ನಾವು ದೇವತೆಗಳಿಗೆ ಹೋಗಬೇಕಾದರೆ ಅವರು ಜಗಜನ್ಮಾದಿ ಕಾರಣತ್ವೇನ ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತಾರೆ ಹೀಗೆ ದೇವತೆಗಳಿಗಾಗಬೇಕಾದರೆ ಇನ್ನೂ ಅಧಿಕ ಗುಣಗಳಿಂದ ಅವರು ಉಪಾಸನೆಯನ್ನು ಮಾಡಬೇಕು ಬ್ರಹ್ಮದೇವರಾಗಬೇಕಾದರೆ ಭಗವಂತನ ಯಾವ ಯಾವ ರೂಪಗಳಿದೆ ಭಗವಂತ ಯಾವ ಯಾವ ರೂಪಗಳಿಂದ ಏನೇನು ಕ್ರಿಯೆಗಳನ್ನು ಮಾಡುತ್ತಾ ಇದ್ದಾನೆ ಇದೆಲ್ಲವನ್ನೂ ಕೂಡ ಅವರು ತಮ್ಮ ಧ್ಯಾನದಲ್ಲಿ ಅಳವಡಿಸಿಕೊಳ್ಳುತ್ತಾ ಇದ್ದಾರೆ ಇದು ಬ್ರಹ್ಮದೇವರು ಮೋಕ್ಷವನ್ನು ಪಡೀಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಜ್ಞಾನ ಅದರಿಂದ ಇದನ್ನು ಬ್ರಹ್ಮದೇವರಿಗೆ ವಿಜ್ಞಾನ ಅಂತ ಕರೀತಾರೆ ಇದು ಬ್ರಹ್ಮದೇವರಿಗೆ ಮಾತ್ರ ಸೀಮಿತವಾಗಿರತಕ್ಕಂಥದ್ದು ಹೀಗೆ ಜ್ಞಾನ ವಿಜ್ಞಾನ ಎಂಬುದಾಗಿ ಎರಡನ್ನು ನಾವು ಮೋಕ್ಷಕ್ಕೆ ಸಾಧಕವಾಗಿರತಕ್ಕಂಥದ್ದು ಎಂಬುದಾಗಿ ಕಾಣ್ತಾ ಇದ್ದೇವೆ ಯಾರಲ್ಲಿ ಕಾಮ ಎಂಬತಕ್ಕಂಥ ಶತ್ರು ಅದು ಪ್ರವೇಶವನ್ನು ಮಾಡಿದೆಯೋ ಅಂತಹ ಕಾಮ ಎಂಬತಕ್ಕಂಥ ಶತ್ರು ಇವನ ಜ್ಞಾನ ಇವನ ವಿಜ್ಞಾನ ಎಲ್ಲವನ್ನೂ ನಾಶ ಮಾಡುತ್ತಾ ಇದೆ ಆದ್ದರಿಂದ ಜ್ಞಾನ ವಿಜ್ಞಾನಗಳಿಗೆ ನಾಶಕವಾಗಿರತಕ್ಕಂತಹ ಕಾಮ ಎಂಬುವಂತಹ ಶತ್ರುವನ್ನು ನಾವು ನಾಶ ಮಾಡಿಕೊಳ್ಳಬೇಕು ಎಂಬುದಾಗಿ ಭಗವಂತ ಮೂರನೇ ಅಧ್ಯಾಯದ ನಲವತ್ತೊಂದನೇ ಶ್ಲೋಕದಲ್ಲಿ ನಿರೂಪಣೆ ಮಾಡಿದ್ದಾನೆ ಅನಂತರ ಕಾಮ ಎಂಬತಕ್ಕಂತಹ ಶತ್ರು ಎಲ್ಲಿದ್ದಾನೆ ಎಂಬತಕ್ಕಂಥದ್ದನ್ನು ಶ್ರೀಕೃಷ್ಣ ಪರಮಾತ್ಮ ತಿಳಿಸಿದ ಹಾಗಾದರೆ ಕಾಮ ಎಂಬತಕ್ಕಂಥ ಶತ್ರುವಿನ ಸ್ಥಾನವನ್ನು ತಿಳಿದೆಯಾಯಿತು ತಿಳಿದಾಯಿತು ಅವನನ್ನು ನಾವು ಸಂಹಾರ ಮಾಡಬೇಕು ಆದರೆ ಸಂಹಾರ ಮಾಡಲಿಕ್ಕೆ ಒಂದು ಆಯುಧ ಬೇಕು ಆ ಆಯುಧ ಸ್ಥಾನದಲ್ಲಿ ಇರತಕ್ಕಂಥದ್ದು ಯಾವುದು ಅದನ್ನು ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಪರಾಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ ಇದು ಈ ಶ್ಲೋಕದ ಅಭಿಪ್ರಾಯ ಹೀಗಿದೆ ಶರೀರಕ್ಕಿಂತ ಇಂದ್ರಿಯಗಳು ಶ್ರೇಷ್ಠ ಶರೀರಾಭಿಮಾನಿ ದೇವತೆಗಿಂತ ಇಂದ್ರಿಯಾಭಿಮಾನಿ ದೇವತೆಗಳು ಶ್ರೇಷ್ಠ ಇಂದ್ರಿಯೇಭ್ಯ ಪರಂ ಮನಃ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಮನೋಭಿಮಾನಿ ದೇವತೆಗಳು ಉತ್ತಮರು ಇಂದ್ರಿಯಗಳಿಗಿಂತ ಮನಸ್ಸು ಎಂಬತಕ್ಕಂಥದ್ದು ಶ್ರೇಷ್ಠ ಮನಸ್ಸಸ್ತು ಪರಾಬುದ್ಧಿ ಮನಸ್ಸಿಗಿಂತ ಬುದ್ಧಿ ಎಂಬತಕ್ಕಂಥದ್ದು ಶ್ರೇಷ್ಠ ಮನೋಭಿಮಾನಿ ದೇವತೆಗಳಿಗಿಂತ ಬುದ್ಧಿಭಿಮಾನಿಯಾಗಿರ್ತಕ್ಕಂಥ ದೇವತೆ ಶ್ರೇಷ್ಠ ಯೋ ಬುದ್ಧೇಹ ಪರತಸ್ತು ಸಹ ಬುದ್ಧಿಗಿಂತ ಪರಮಾತ್ಮ ಶ್ರೇಷ್ಠನಾಗಿದ್ದಾನೆ ಬುದ್ಧಿ ಅಭಿಮಾನಿ ದೇವತೆಗಳಿಗಿಂತ ಪರಮಾತ್ಮ ಉತ್ತಮನಾಗಿದ್ದಾನೆ ಎಂಬುದಾಗಿ ಈ ರೀತಿಯಾಗಿರತಕ್ಕಂತಹ ಜ್ಞಾನ ಜೀವನಿಗೆ ಇದ್ದಾಗ ಆ ಕಾಮ ಎಂಬತಕ್ಕಂಥ ಶತ್ರುವನ್ನು ಗೆಲ್ಲಿಕ್ಕೆ ಸಾಧ್ಯ ಇದೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳುತ್ತಾ ಇದ್ದಾನೆ ಈ ಶ್ಲೋಕದಲ್ಲಿ ಶರೀರಕ್ಕಿಂತ ಇಂದ್ರಿಯ ಶರೀರಕ್ಕಿಂತ ಇಂದ್ರಿಯಗಳು ಉತ್ತಮ ಶರೀರಾಭಿಮಾನಿ ದೇವತೆಗಳಿಗಿಂತ ಇಂದ್ರಿಯಾಭಿಮಾನಿ ದೇವತೆಗಳು ಉತ್ತಮ ಅಂತ ಕೃಷ್ಣ ಪರಮಾತ್ಮ ಹೇಳಿ ಅನಂತರದಲ್ಲಿ ಇಂದ್ರಿಯೇಭ್ಯ ಪರಂ ಮನಃ ಅಂತ ಕೃಷ್ಣ ಪರಮಾತ್ಮ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಮನೋಭಿಮಾನಿ ದೇವತೆಗಳು ಉತ್ತಮ ಅಂತ ಹೇಳಿದ್ದಾನೆ ಆದರೆ ನಾವು ಗೀತೆಯನ್ನು ಉಪನಿಷತ್ತಿನ ಸಾರ ಎಂಬುದಾಗಿ ಚಿಂತನೆ ಮಾಡುತ್ತೇವೆ ಅದನ್ನು ಶಾಸ್ತ್ರ ಆ ರೀತಿಯಲ್ಲಿ ನಿರೂಪಣೆ ಮಾಡಿದೆ ಹಾಗಾದರೆ ಉಪನಿಷತ್ತುಗಳಲ್ಲಿ ಯಾವ ಕ್ರಮದಲ್ಲಿ ಈ ತಾರತಮ್ಯವನ್ನು ನಿರೂಪಣೆ ಮಾಡಿದ್ದಾರೋ ಅದಕ್ಕೆ ಅನುಗುಣವಾಗಿ ಈ ಶ್ಲೋಕವನ್ನು ನಾವು ಅರ್ಥೈಸಿಕೊಳ್ಳಬೇಕು ಆ ಉಪನಿಷತ್ತಿನಲ್ಲಿ ಕಠೋಪನಿಷತ್ತಿನಲ್ಲಿ ಬರತಕ್ಕಂತಹ ವಾಕ್ಯ ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾಬು ಬುದ್ಧೇರ್ ಆತ್ಮಾ ಮಹಾನ್ ಪರಃ ಮಹತಃ ಪರಮವ್ಯಕ್ತಂ ಅವ್ಯಕ್ತ ಪುರುಷಃ ಪರ ಪುರುಷಾನ್ ಪರಂಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ ಇದು ಕಠೋಪನಿಷತ್ತಿನ ಮಂತ್ರ ಇದು ಕೂಡ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಉತ್ತಮರಾದವರು ಯಾರು ಆ ದೇವತೆಗಳಿಗಿಂತ ಉತ್ತಮರಾದವರು ಯಾರು ಎಂಬುದಾಗಿ ಉತ್ತಮೋತ್ತಮ ದೇವತೆಗಳ ಕ್ರಮವನ್ನು ನಿರೂಪಣೆ ಮಾಡುವ ಮೂಲಕ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಎಂಬುವ ಅಂಶವನ್ನು ಈ ಕಠೋಪನಿಷತ್ತು ನಿರೂಪಣೆ ಮಾಡಿದೆ ಆದ್ದರಿಂದ ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಮ್ಮನಃ ಮನಸಸ್ತು ಬುದ್ಧಿ ಯೋ ಬುದ್ಧೇ ವರತಸ್ತು ಸಹ ಎಂಬುದಾಗಿ ಏನು ಕೃಷ್ಣ ಪರಮಾತ್ಮ ಕೇವಲ ಇಂದ್ರಿಯಗಳು ಮನಸ್ಸು ಬುದ್ಧಿ ಇವುಗಳಿಗಿಂತ ಉತ್ತಮೋತ್ತಮನಾಗಿರ್ತಕ್ಕಂಥವರ ಪರಮಾತ್ಮ ಅಂತ ನಿರೂಪಣೆ ಮಾಡಿದ್ದಾನೆ ಈ ಮ ಶ್ಲೋಕವನ್ನು ನಾವು ಅರ್ಥೈಸಿಕೊಳ್ಳುವಾಗ ಕಠೋಪನಿಷತ್ತಿನ ಮಂತ್ರದ ಆಧಾರದಲ್ಲಿ ಈ ಶ್ಲೋಕವನ್ನು ನಾವು ಅರ್ಥೈಸಿಕೊಳ್ಳಬೇಕು ಆದ್ದರಿಂದಾಗಿ ಶರೀರಕ್ಕಿಂತ ಇಂದ್ರಿಯಾಭಿಮಾನಿಗಳು ಉತ್ತಮರಾಗಿದ್ದಾರೆ ಶರೀರ ಅಂತಂದರೆ ಕೇವಲ ಜಡವಾದ ಶರೀರವಲ್ಲ ಜಡವಾದ ಶರೀರಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು ಅದರಿಂದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮುಖ್ಯವಾದ ಅಂಶ ಶರೀರಾಭಿಮಾನಿ ದೇವತೆಗಳಿಗಿಂತ ಇಂದ್ರಿಯಾಭಿಮಾನಿ ದೇವತೆಗಳು ಉತ್ತಮರು ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ಉತ್ತಮರು ಅರ್ಥಾಭಿಮಾನಿ ದೇವತೆಗಳಿಗಿಂತ ಮನೋಭಿಮಾನಿ ದೇವತೆಗಳು ಉತ್ತಮರು ಮನೋಭಿಮಾನಿ ದೇವತೆಗಳಿಗಿಂತ ಬುದ್ಧಿಭಿಮಾನಿ ದೇವತೆಗಳು ಉತ್ತಮರು ಬುದ್ಧಿಭಿಮಾನಿ ದೇವತೆಗಳಿಗಿಂತ ಮಹತ್ತತ್ವಾಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು ಉತ್ತಮರು ಮಹತ್ತತ್ವಾಭಿಮಾನಿ ದೇವತೆಗಳಿಗಿಂತ ಅವ್ಯಕ್ತ ತತ್ವಾಭಿಮಾನಿಯಾಗಿರ್ತಕ್ಕಂತಹ ದೇವತೆಯು ಉತ್ತಮ ಅವ್ಯಕ್ತ ತತ್ವಾಭಿಮಾನಿ ದೇವತೆಗಳಿಗಿಂತ ಸರ್ವೋತ್ತಮನಾದವನು ಪರಮಾತ್ಮ ಎಂಬುದಾಗಿ ಈ ಕ್ರಮದಲ್ಲಿ ನಾವು ತಿಳ್ಕೊಳ್ಬೇಕು ಎಂಬುದಾಗಿ ಈ ಶ್ಲೋಕದ ತಾತ್ಪರ್ಯವಾಗಿದೆ ಕಾಮವನ್ನು ನಾವು ಸಂಹಾರ ಮಾಡಬೇಕು ಕಾಮನನ್ನು ಗೆಲ್ಲಬೇಕು ಆ ಶ್ರೇಯಸ್ಸಿಗೆ ಪ್ರತಿಬಂಧಕನಾಗಿರ್ತಕ್ಕಂಥ ಜ್ಞಾನ ವಿಜ್ಞಾನ ನಾಶಕನಾಗಿರ್ತಕ್ಕಂತಹ ಈ ಕಾಮನನ್ನು ಕೊಕ್ಕೆ ಈ ಜ್ಞಾನ ಯಾಕೆ ಬೇಕು ಎಂಬತಕ್ಕಂಥ ಪ್ರಶ್ನೆ ಬರಬಹುದು ಈ ಎಲ್ಲ ಕಾಮ ಎಂಬತಕ್ಕಂಥದ್ದು ಯಾರಲ್ಲಿ ಆಶಯವನ್ನು ಪಡೆದಿದೆ ಅಂತ ನಷ್ಟ ಪರಮಾತ್ಮನ ಮಾತಿನಲ್ಲಿ ತಿಳಿದಿದ್ದೆವು ಕಾಮಕ್ಕೆ ಆಶಯವಾಗಿರತಕ್ಕಂಥದ್ದು ಇಂದ್ರಿಯ ಮನಸ್ಸು ಬುದ್ಧಿ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಇಂದ್ರಿಯಗಳನ್ನು ನಾವು ಗೆಲ್ಲಬೇಕು ಅಂತಾದರೆ ಇಂದ್ರಿಯಾಭಿಮಾನಿ ದೇವತೆಗಳ ಅನುಗ್ರಹದಿಂದ ಇಂದ್ರಿಯಗಳನ್ನು ನಮ್ಮ ಅಧೀನದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಂದ್ರಿಯಗಳು ನಮ್ಮ ಅಧೀನದಲ್ಲಿ ನಮ್ಮ ವಶದಲ್ಲಿ ಇರಬೇಕು ಅಂತಾದರೆ ಇಂದ್ರಿಯ ನಿಗ್ರಹ ಸಾಧ್ಯ ಆಗಬೇಕು ಅಂತಾದರೆ ಅದಕ್ಕೆ ಉಪಾಯವನ್ನು ಕೃಷ್ಣ ಪರಮಾತ್ಮ ಇಲ್ಲಿ ಹೇಳುತ್ತಾನೆ ಇದಕ್ಕೆ ಲೌಕಿಕವಾದ ಒಂದು ಉದಾಹರಣೆಯನ್ನು ನಾವು ಕೊಡಬಹುದು ಲೋಕದಲ್ಲಿ ಕೆಲವು ಮಕ್ಕಳು ಸ್ವಲ್ಪ ತುಂಟತನ ಮಾಡ್ತಾ ಇರ್ತಾರೆ ಆ ಮಕ್ಕಳು ತುಂಟತನ ಮಾಡುವಾಗ ನಾವೇ ಕೆಲವು ಸರ್ತಿ ಅವುಗಳನ್ನು ಗದರಿಸಿ ತುಂಟತನ ಮಾಡಬಾರದು ಅಂತ ಎಚ್ಚರಿಕೆಯನ್ನು ಕೊಡ್ತೇವೆ ಯಾವಾಗ ಮಕ್ಕಳು ನಮ್ಮ ಮಾತಿಗೆ ಗೌರವವನ್ನು ಕೊಡಲಿಲ್ಲ ಮನ್ನಣೆಯನ್ನು ಕೊಡಲಿಲ್ಲ ನಾವು ಹೇಳಿದ ಹಾಗೆ ತುಂಟತನವನ್ನು ಮಾಡುವುದನ್ನು ಬಿಡಲಿಲ್ಲ ಅವಾಗೇನು ಮಾಡ್ತೇವೆ ಆ ಮಕ್ಕಳು ನಮ್ಮ ಅಧೀನಕ್ಕೆ ಬರಲಿಲ್ಲ ಅಂತಾದರೆ ಆ ಮಕ್ಕಳು ತುಂಟತನ ಮಾಡಬಾರದು ಅಂತಾದರೆ ಆ ಮಕ್ಕಳಿಗೆ ನಿಯಾಮಕರು ಯಾರೋ ತಂದೆ ತಾಯಿಗಳು ಅವರಿಗೆ ನಾವು ದೂರನ್ನು ಹೇಳ್ತೇವೆ ಹಾಗಾದರೆ ಯಾವಾಗ ಮಕ್ಕಳು ತುಂಟತನವನ್ನು ಮಾಡುವುದನ್ನು ಬಿಡುವುದಿಲ್ಲವೋ ಆಗ ಮಕ್ಕಳು ತುಂಟತನವನ್ನು ಮಾಡಬಾರದು ಅಂತಾದರೆ ನಾವು ಪ್ರಯತ್ನ ಮಾಡ್ತೇವೆ ನಮ್ಮ ಪ್ರಯತ್ನ ಫಲಕಾರಿಯಾಗದೇ ಇದ್ದಾಗ ಆ ಮಕ್ಕಳಿಗೆ ಯಾರು ನಿಯಾಮಕರಾಗಿದ್ದಾರೋ ಅವರಲ್ಲಿ ನಾವು ಅವರನ್ನು ನಿಯಮನ ಮಾಡಬೇಕು ಅಂತ ಹೇಳ್ತೇವೆ ಆಗ ಆ ನಿಯಾಮಕರಾಗಿರ್ತಕ್ಕಂಥ ತಂದೆ ತಾಯಿಗಳ ಮೂಲಕ ಆ ಮಕ್ಕಳನ್ನು ತುಂಟತನ ಮಾಡದ ಹಾಗೆ ನಾವು ನಿಗ್ರಹ ಮಾಡಬಹುದು ಅವರನ್ನು ಸರಿಯಾದ ದಾರಿಯಲ್ಲಿ ತರಬಹುದು ಹಾಗೆಯೇ ನಮ್ಮ ಇಂದ್ರಿಯಗಳು ಆದರೆ ಇಂದ್ರಿಯಗಳು ನಮ್ಮವುಗಳಾದರೂ ಕೂಡ ಈ ಇಂದ್ರಿಯಗಳಾಗಲಿ ಅಥವಾ ವೈಷಯಿಕ ಪದಾರ್ಥಗಳಾಗಲಿ ಮನಸ್ಸಾಗಲಿ ಬುದ್ಧಿಯಾಗಲಿ ಇದ್ಯಾವುದೂ ಕೂಡ ನಮ್ಮ ಮಾತನ್ನು ಕೇಳ್ತಾ ಇಲ್ಲ ನಮ್ಮ ಅಧೀನದಲ್ಲಿ ಇಲ್ಲ ಆದ್ದರಿಂದಾಗಿ ನಾವು ಇಂದ್ರಿಯಗಳನ್ನು ವೈಷಾಯಿಕ ಪದಾರ್ಥಗಳನ್ನು ಮನಸ್ಸನ್ನು ಬುದ್ಧಿಯನ್ನು ಹಿಡಿತದಲ್ಲಿಟ್ಕೊಳ್ಬೇಕು ಎಂಬುದಾಗಿ ಪ್ರವೃತ್ತಿ ಮಾಡ್ತಾ ಇದ್ದೇವೆ ಆದರೆ ನಮ್ಮಿಂದ ಇಂದ್ರಿಯಗಳನ್ನು ವೈಷಾಯಿಕ ಪದಾರ್ಥಗಳನ್ನು ಮನಸ್ಸನ್ನು ಬುದ್ಧಿಯನ್ನು ನಮ್ಮ ಅಧೀನದಲ್ಲಿಟ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಅವಾಗೇನು ಮಾಡಬೇಕು ಅದನ್ನು ಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಹೇಗೆ ಮಕ್ಕಳನ್ನು ನಾವು ತುಂಟತನ ಮಾಡಬಾರದು ಅಂತ ನಿಯಮನ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಆ ಮಕ್ಕಳಿಗೆ ನಿಯಾಮಕರಾಗಿರ್ತಕ್ಕಂಥ ವ್ಯಕ್ತಿಗಳ ಮೂಲಕ ಆ ಮಕ್ಕಳನ್ನು ನಾವು ನೇಮನ ಮಾಡ್ತೇವೋ ಹಾಗೆ ನಮ್ಮ ಇಂದ್ರಿಯಗಳು ವೈಶಾಯಿಕ ಪದಾರ್ಥಗಳು ಮನಸ್ಸು ಬುದ್ಧಿ ಇವುಗಳನ್ನು ನಮಗೆ ನಿಗ್ರಹ ಮಾಡಲಿಕ್ಕಾಗದೇ ಇದ್ದಾಗ ಈ ಇಂದ್ರಿಯ ವೈಶಾಯಿಕ ಪದಾರ್ಥಗಳು ಮನಸ್ಸು ಬುದ್ಧಿ ಇವುಗಳಿಗೆ ನಿಯಾಮಕರಾಗಿರ್ತಕ್ಕಂಥ ದೇವತೆಗಳನ್ನು ನಾವು ಶರಣು ಹೊಂದಿದಾಗ ಆ ನಿಯಾಮಕರಾಗಿರ್ತಕ್ಕಂಥ ದೇವತೆಗಳ ಅನುಗ್ರಹದಿಂದ ನಮಗೆ ಈ ಇಂದ್ರಿಯಗಳು ಮನಸ್ಸು ಬುದ್ಧಿ ವೈಷಾಯಿಕ ಪದಾರ್ಥಗಳು ನಮ್ಮ ಅಧೀನದಲ್ಲಿರ್ತಾವೆ ಅರ್ಥಾತ್ ಅವುಗಳಲ್ಲಿರ್ತಕ್ಕಂತಹ ಕಾಮನನ್ನು ನಾವು ಜಯಿಸಲಿಕ್ಕೆ ಸಾಧ್ಯ ಇದೆ ಅವನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಇದೆ ಎಂಬತಕ್ಕಂಥ ಅಂಶವನ್ನು ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಹಾಗಾದರೆ ಶರೀರಾಭಿಮಾನಿಯಾರು ಹಾಗೆ ಇಂದ್ರಿಯಾಭಿಮಾನಿ ದೇವತೆಗಳು ಯಾರು ಅರ್ಥಾಭಿಮಾನಿ ದೇವತೆಗಳು ಯಾರು ಮನೋಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು ಯಾರು ಹಾಗೆಯೇ ಬುದ್ಧಾಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು ಹಾಗೆ ಮಹತ್ತತ್ವಾಭಿಮಾನಿಯಾಗಿರ್ತಕ್ಕಂಥ ದೇವತೆ ಅವ್ಯಕ್ತ ತತ್ವಾಭಿಮಾನಿಯಾಗಿರ್ತಕ್ಕಂಥ ದೇವತೆ ಇವರೆಲ್ಲ ಯಾರು ಎಂಬುದಾಗಿ ನಾವು ವಿಚಾರ ಮಾಡಿದಾಗ ಇವರೆಲ್ಲರಿಗಿಂತ ಸರ್ವೋತ್ತಮನಾದವನು ಪರಮಾತ್ಮ ಆ ಪರಮಾತ್ಮನ ಅಧೀನದಲ್ಲಿ ನಿಯಮನದಲ್ಲಿ ಈ ಎಲ್ಲ ದೇವತೆಗಳಿದ್ದಾರೆ ಹಾಗಾದರೆ ಇಂದ್ರಿಯಾದ್ಯಭಿಮಾನಿ ದೇವತೆಗಳು ಅವರಿಗೆ ನಿಯಾಮಕನಾಗಿರ್ತಕ್ಕಂಥ ಸರ್ವೋತ್ತಮನಾದ ಪರಮಾತ್ಮ ಆ ಪರಮಾತ್ಮನನ್ನು ನಾವು ತಿಳಿದಾಗ ಆ ಪರಮಾತ್ಮನಿಂದ ನಿಯಮ್ಯರಾದಂತಹ ದೇವತೆಗಳನ್ನು ಮೊರೆ ಹೋದಾಗ ಆ ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮನ ಅಧೀನದಲ್ಲಿರ್ತಕ್ಕಂತಹ ಈ ತತ್ವ ಅಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳ ಅನುಗ್ರಹದಿಂದ ಅಭಿಮನ್ಯಮಾನವಾಗಿರ್ತಕ್ಕಂತಹ ದೇವತೆಗಳಿಂದ ಅಭಿಮನ್ಯಮಾನವಾಗಿರ್ತಕ್ಕಂತಹ ಈ ಇಂದ್ರಿಯಾದಿಗಳ ನಿಗ್ರಹ ಇಂದ್ರಿಯಾದಿಗಳಲ್ಲಿ ಇರತಕ್ಕಂತಹ ಕಾಮನನ್ನು ಸಂಹಾರ ಮಾಡತಕ್ಕಂಥ ಸಾಮರ್ಥ್ಯ ನಮಗೆ ಬರುತ್ತೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಇಂದ್ರಿಯಗಳು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎಂಬುದಾಗಿ ಹತ್ತು ಇಂದ್ರಿಯಗಳು ಶ್ರೋತ್ರ ತ್ವಕು ಚಕ್ಷುಸ್ಸು ಜಿಹ್ವ ಘ್ರಾಣ ಇದು ಐದು ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ ಕಿವಿ ಚರ್ಮ ಕಣ್ಣು ನಾಲಿಗೆ ಮತ್ತು ಮೂಗು ಇದು ಐದು ಜ್ಞಾನೇಂದ್ರಿಯಗಳು ಹಾಗೆ ವಾಕ್ ಪಾಣಿ ಪಾದ ಪಾಯು ಉಪಸ್ಥಾ ಎಂಬತಕ್ಕಂಥದ್ದು ಐದು ಕರ್ಮೇಂದ್ರಿಯಗಳು ಮಾತಾಡುವಂತಹ ಇಂದ್ರಿಯ ನಾಲಿಗೆ ಎಂಬತಕ್ಕಂಥದ್ದು ವಾಗೀಂದ್ರಿಯ ಎಂಬುದಾಗಿ ಕರೀತಾ ಇದ್ದಾರೆ ಕೆಲಸ ಮಾಡುವಂತಹ ಕೈ ನಡೆದಾಡುವಂತಹ ಕಾಲು ಮಲವನ್ನು ವಿಸರ್ಜನೆ ಮಾಡ್ತಕ್ಕಂತಹ ಇಂದ್ರಿಯ ಅದು ಪಾಯು ಮೂತ್ರವನ್ನು ವಿಸರ್ಜನೆ ಮಾಡತಕ್ಕಂತಹ ಮತ್ತು ಸಂತತಿಯನ್ನು ಪಡೆಯಲಿಕ್ಕೆ ಕಾರಣವಾಗಿರ್ತಕ್ಕಂತಹ ಜನನೇಂದ್ರಿಯ ಇದನ್ನು ಉಪಸ್ಥ ಎಂಬುದಾಗಿ ಕರೀತಾ ಇದ್ದಾರೆ ಹೀಗೆ ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಎಂಬುದಾಗಿ ಐದು ಕರ್ಮೇಂದ್ರಿಯಗಳು ಈ ಇಂದ್ರಿಯಗಳು ಈ ಪ್ರತಿಯೊಬ್ಬ ಜೀವನಲ್ಲಿಯೂ ಕೂಡ ಕೆಲಸ ಮಾಡುತ್ತಾ ಇದ್ದಾವೆ ಈ ಶರೀರದಲ್ಲಿ ಇಂದ್ರಿಯಗಳು ಇದ್ದಾಗ ಇನ್ ಶರೀರವು ಇಂದ್ರಿಯಗಳ ಮೂಲಕ ಅದು ಜ್ಞಾನವನ್ನು ಪಡ್ಕೊಳ್ತಾ ಇದೆ ಈ ಇಂದ್ರಿಯಗಳು ಒಳ್ಳೆಯ ವಿಷಯಗಳನ್ನು ಗ್ರಹಣ ಮಾಡುತ್ತೆ ಕೆಟ್ಟ ವಿಷಯಗಳನ್ನು ಗ್ರಹಣ ಮಾಡುತ್ತೆ ಈ ಶರೀರದಲ್ಲಿರತಕ್ಕಂತಹ ಇಂದ್ರಿಯಗಳು ಕೆಟ್ಟ ವಿಷಯವನ್ನು ಗ್ರಹಣ ಮಾಡ್ತಾ ಇದೆ ಅಂತಾದರೆ ಆ ಕೆಟ್ಟ ವಿಷಯವನ್ನು ಗ್ರಹಣ ಮಾಡಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಈ ಒಳಗಡೆ ಇರತಕ್ಕಂತಹ ಕಾಮ ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಕಾಲನೇಮೆ ಎಂಬತಕ್ಕಂತಹ ದೈತ್ಯ ಅವನ ಪ್ರಭಾವ ಹಾಗಾದರೆ ಆ ದೈತ್ಯನ ಪ್ರಭಾವದಿಂದಾಗಿ ಅವನಿಂದ ಅಭಿಮನ್ಯಮಾನವಾಗಿರ್ತಕ್ಕಂತಹ ಕಾಮ ಈ ಇಂದ್ರಿಯಗಳ ಮೂಲಕ ಅದು ಕೆಟ್ಟ ಕೆಲಸವನ್ನು ಮಾಡಿಸ್ತಾ ಇದೆ ಜೀವನನ್ನು ಪಾಪಕರ್ಮವನ್ನು ಮಾಡಲಿಕ್ಕೆ ಅವನನ್ನು ಬಲಾತ್ಕಾರವಾಗಿ ತೊಡಗಿಸ್ತಾ ಇದೆ ಇಂತಹ ಕಾಮನನ್ನು ನಿಗ್ರಹ ಮಾಡಬೇಕು ಅಂತಾದರೆ ಈ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳಬೇಕು ಇಂದ್ರಿಯದಲ್ಲಿರ್ತಕ್ಕಂಥ ಕಾಮನನ್ನು ನಾವು ದೂರ ಮಾಡಬೇಕು ಆ ಇಂದ್ರಿಯಾಭಿಮಾನಿ ದೇವತೆಗಳ ಅನುಗ್ರಹವನ್ನು ಪಡೆದಾಗ ನಮ್ಮ ಇಂದ್ರಿಯ ಎಂಬತಕ್ಕಂಥದ್ದು ನಮ್ಮ ಅಧೀನದಲ್ಲಿರುತ್ತೆ ಅರ್ಥಾತ್ ಇಂದ್ರಿಯಗಳಲ್ಲಿ ಸನ್ನಿಹಿತನಾದಂತಹ ಆ ಕಾಮ ಎಂಬತಕ್ಕಂಥ ಶತ್ರು ಇಂದ್ರಿಯಾಭಿಮಾನಿ ದೇವತೆಗಳ ಪ್ರಭಾವದಿಂದ ಅವರ ಬಲದಿಂದ ಅವನು ನಾಶವನ್ನು ಹೊಂದುತ್ತಾನೆ ಆ ಸ್ಥಾನವನ್ನು ಬಿಟ್ಟು ತೊಲಗುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಈ ಇಂದ್ರಿಯಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು ಯಾರು ಅದನ್ನು ನಾವು ಸ್ವಲ್ಪ ವಿಚಾರ ಮಾಡಬೇಕು ಯಾಕೆ ಆ ದೇವತೆಗಳನ್ನು ನಾವು ಮೊರೆ ಹೊಂದಿದಾಗ ಆ ದೇವತೆಗಳ ಅನುಗ್ರಹದಿಂದ ನಾವು ಕಾಮನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇದೆ ಎಂದ ಈ ಇಂದ್ರಿಯಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು ಅಂತ ಮೊದಲನೇದಾಗಿ ಶ್ರೋತ್ರೇಂದ್ರಿಯ ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ ಮುಖ್ಯವಾಗಿ ಚಂದ್ರ ಶಾಸ್ತ್ರ ಚಂದ್ರನನ್ನು ಶ್ರೋತ್ರಾಭಿಮಾನಿ ದೇವತೆ ಎಂಬುದಾಗಿ ಉಲ್ಲೇಖ ಮಾಡುತ್ತಾ ಇದೆ ಇದು ಸರಿಯೇ ಅದರ ಜೊತೆಯಲ್ಲಿ ನಾವು ಸ್ವಲ್ಪ ಇನ್ನು ವಿಶೇಷವಾಗಿ ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಸಕಲ ದಿಗಭಿಮಾನಿ ದೇವತೆಗಳು ಎಲ್ಲ ದಿಕ್ಕಿಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನಿಗಳಾಗಿದ್ದಾರೆ ನೋಡಿ ಶಾಸ್ತ್ರ ಎಷ್ಟು ಸಮಂಜಸವಾಗಿ ಆ ಅಭಿಮಾನಿ ದೇವತೆಗಳನ್ನು ನಿರೂಪಣೆ ಮಾಡಿದೆ ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು ಎಲ್ಲ ದಿಕ್ಕುಗಳಿಗೂ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು ಯಾರೋ ಅವರು ಅಂತ ಚಂದ್ರನೂ ಒಬ್ಬ ದಿಗಾಭಿಮಾನಿಯಾಗಿದ್ದಾನೆ ಉತ್ತರ ದಿಕ್ಕಿಗೆ ಅಭಿಮಾನಿಯಾಗಿರ್ತಕ್ಕಂಥವನು ಚಂದ್ರ ಅಂದರೆ ದಿಗಾಭಿಮಾನಿಯಾಗಿರ್ತಕ್ಕಂಥ ಚಂದ್ರನೇ ಶ್ರೋತ್ರಾಭಿಮಾನಿಯಾಗಿದ್ದಾನೆ ಈ ಚಂದ್ರನ ಜೊತೆಯಲ್ಲಿ ಇತರ ದೇವತೆಗಳು ಶ್ರೋತ್ರಾಭಿಮಾನಿಗಳಾಗಿದ್ದಾರೆ ಯಾಕೆ ಅಂತಂದರೆ ನೋಡಿ ನಾವು ಕಣ್ಣಿನಿಂದ ನೋಡ್ತೇವೆ ಯಾವುದನ್ನು ನೋಡಲಿಕ್ಕೆ ಸಾಧ್ಯ ಎದುರುಗಡೆ ಇರತಕ್ಕಂಥ ವಸ್ತುವನ್ನು ಮಾತ್ರ ನಾವು ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ನಮ್ಮ ಹಿಂದೆ ಇರತಕ್ಕಂತಹ ಅಥವಾ ನಮ್ಮ ಎಡಭಾಗದಲ್ಲಿ ಬಲಭಾಗದಲ್ಲಿ ಇರತಕ್ಕಂತಹ ಯಾವ ಪದಾರ್ಥಗಳಿದ್ದಾವೋ ಆ ಪದಾರ್ಥಗಳನ್ನು ನಾವು ಕಣ್ಣಿನಿಂದ ನೋಡಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಕಣ್ಣಿನಿಂದ ನೋಡಬೇಕು ಅಂತಾದರೆ ನಾವು ಅಥವಾ ನಮ್ಮ ಮುಖ ಆ ಕಡೆಗೆ ತಿರುಗಬೇಕಾಗುತ್ತೆ ಆ ಪದಾರ್ಥಗಳನ್ನು ನಾವು ನೋಡಬೇಕಾದಾಗ ನಮ್ಮ ಕಣ್ಣುಗಳು ಅಥವಾ ಮುಖ ಅದು ಆ ದಿಕ್ಕಿಗೆ ತಿರುಗಿದಾಗ ಆಗ ಮಾತ್ರ ನಮಗೆ ಆ ವಸ್ತುವಿನ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ ವಸ್ತುವನ್ನು ನೋಡಲಿಕ್ಕೆ ಸಾಧ್ಯ ಆದರೆ ಶಬ್ದ ಹಾಗಲ್ಲ ನಮ್ಮನ್ನು ಹಿಂದ್ಗಡೆಯಿಂದ ಕರೆದರೂ ನಮಗೆ ಕೇಳಿಸುತ್ತೆ ಬಲಗಡೆಯಿಂದ ಕೇಳಿದ್ರೂ ಕೇಳಿಸುತ್ತೆ ಎಡಗಡೆಯಿಂದ ಕೇಳಿದ್ರೂ ನಮಗೆ ಕೇಳಿಸುತ್ತೆ ಅಥವಾ ಎದುರುಗಡೆಯಿಂದ ಕರೆದ್ರೂ ನಮ್ಮನ್ನು ಅವಾಗ ನಾವು ಅದನ್ನು ಕೇಳಿಸ್ಕೊಳ್ತೇವೆ ಹಾಗೆ ಮೇಲ್ಗಡೆಯಿಂದ ಇರಬಹುದು ಕೆಳಗಡೆಯಿಂದ ಇರಬಹುದು ಯಾವುದೇ ಪ್ರದೇಶದಿಂದ ಕರೆದರೂ ಕೂಡ ನಮಗೆ ಶಬ್ದ ಎಂಬತಕ್ಕಂಥದ್ದು ಕೇಳಿಸ್ತಾ ಇದೆ ಹಾಗಾದರೆ ಎಲ್ಲ ಕಡೆಯಲ್ಲಿ ಇರತಕ್ಕಂತಹ ಶಬ್ದವನ್ನು ಯಾವುದೇ ಕಡೆಯಿಂದ ಶಬ್ದ ಎಂಬತಕ್ಕಂಥದ್ದು ಬಂದಿದೆ ಅಂತ ಆದರೂ ಕೂಡ ಈ ಶ್ರೋತ್ರೇಂದ್ರಿಯ ಅದನ್ನು ಕೇಳಿಸ್ಕೊಳ್ತಾ ಇದೆ ಹಾಗಾದರೆ ಎಲ್ಲ ಕಡೆಯಲ್ಲಿರುವಂಥ ಶಬ್ದವನ್ನು ಈ ಶ್ರೋತ್ರೇಂದ್ರಿಯ ಕೇಳಿಸ್ಕೊಳ್ತಾ ಇದೆ ಅಂತಾದರೆ ಈ ಇಂದ್ರಿಯಕ್ಕೆ ನಿಯಾಮಕರಾಗಿರ್ತಕ್ಕಂಥ ದೇವತೆಗಳು ಯಾರಾಗಿರ್ತಾರೆ ಎಲ್ಲ ಕಡೆಯಲ್ಲಿರ್ತಕ್ಕಂಥ ದೇವತೆಗಳು ಈ ಶ್ರೋತ್ರೇಂದ್ರಿಯಕ್ಕೆ ನಿಯಾಮಕರಾಗಿದ್ದಾರೆ ಆದ್ದರಿಂದಾಗಿ ಶ್ರೋತ್ರಾಭಿಮಾನಿಯಾಗಿರ್ತಕ್ಕಂಥವನು ಚಂದ್ರ ಹೇಗೆ ಅಂತ ನಾವು ಶಾಸ್ತ್ರದಲ್ಲಿ ಕಾಣ್ತಾ ಇದ್ದೇವೋ ಹಾಗೆ ಇಂದ್ರನೂ ಹೌದು ಅಗ್ನಿಯೂ ಹೌದು ಯಮನೂ ಹೌದು ನಿರ್ರೀತಿಯೂ ಹೌದು ವರ್ಣನೂ ಹೌದು ಪ್ರವಾಹವಾಯುವೂ ಹೌದು ಚಂದ್ರನೂ ಹೌದು ಹಾಗೆ ರುದ್ರದೇವರೂ ಹೌದು ಅಷ್ಟು ಮಾತ್ರ ಅಲ್ಲ ಕಾಮ ಮತ್ತು ಶೇಷ ಮಿತ್ರ ಮತ್ತು ಗರುಡ ಇವರು ಕೂಡ ಶ್ರೋತ್ರಾಭಿಮಾನಿ ದೇವತೆಗಳಾಗಿದ್ದಾರೆ ಎಲ್ಲ ದೇವತೆಗಳ ಅನುಗ್ರಹದಿಂದ ನಾವು ಶಬ್ದವನ್ನು ಕೇಳ್ತಾ ಇದ್ದೇವೆ ಕಿವಿಯಿದ್ದ ಮಾತ್ರಕ್ಕೆ ಶಬ್ದ ಕೇಳೋದಲ್ಲ ಹಾಗಾದರೆ ಆ ಕಿವಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು ನಮ್ಮ ಕಿವಿಯಲ್ಲಿ ಇದ್ದುಕೊಂಡು ಕಿವಿಯನ್ನು ಕೇಳಿಸುವಂತೆ ಮಾಡಿದಾಗ ನಾವು ಆ ಕಿವಿಯಿಂದ ಶಬ್ದವನ್ನು ನಾವು ಕೇಳ್ತಾ ಇದ್ದೇವೆ ವಯಸ್ಸಾದ ಮೇಲೆ ಕಿವಿ ಇರುತ್ತೆ ಆದರೆ ಆ ಕಿವಿಯಿಂದ ನಾವು ಶಬ್ದವನ್ನು ಕೇಳಿಸ್ಕೊಳ್ಳಿಕ್ಕಾಗೋದಿಲ್ಲ ಯಾಕೆ ಆಗೋದಿಲ್ಲ ಕಿವಿ ಅಂತ ಇದು ಅಂತ ನಾವು ಮಾತ್ರ ಅಂದ್ಕೊಂಡಿದ್ದೇವೆ ಅಂತಂದರೆ ಈ ಚರ್ಮದ ಈ ಒಂದು ಸಾಧನ ಇರುತ್ತೆ ಆದರೆ ಅದರ ಒಳಗಡೆ ಶ್ರೋತ್ರಾಭಿಮಾನಿ ದೇವತೆಗಳು ಈ ಶ್ರೋತ್ರೇಂದ್ರಿಯವನ್ನು ಕೇಳುವಂತೆ ನೇಮನ ಮಾಡ್ತಾ ಇರ್ತಾರೆ ಯಾವಾಗ ಶ್ರೋತ್ರಾಭಿಮಾನಿ ದೇವತೆಗಳು ಈ ಕಿವಿಯಿಂದ ಅವರು ಹೊರಗೆ ಬಂದಿದ್ದಾರೋ ಆಗ ನಾವು ಶಬ್ದವನ್ನು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದಾಗಿ ನಮ್ಮ ಶ್ರೋತ್ರೇಂದ್ರಿಯದಿಂದ ನಾವು ಶಬ್ದವನ್ನು ಕೇಳಿಸ್ಕೊಳ್ಬೇಕು ಅಂತಂದರೆ ಅದಕ್ಕೆ ನಿಯಾಮಕರಾಗಿರ್ತಕ್ಕಂತಹ ದೇವತೆಗಳು ಬೇಕು ಆ ದೇವತೆಗಳು ದಿಗ್ ದೇವತೆಗಳು ಅದರಲ್ಲಿ ಪ್ರಧಾನನಾಗಿರ್ತಕ್ಕಂಥವನು ನಾವು ಉಲ್ಲೇಖ ಮಾಡ್ತಕ್ಕಂಥದ್ದು ಚಂದ್ರ ಎಂಬುದಾಗಿ ಹೀಗೆ ಶ್ರೋತ್ರಾಭಿಮಾನಿಯಾಗಿರ್ತಕ್ಕಂಥವನು ಚಂದ್ರ ಹಾಗೆ ನಮ್ಮ ತ್ವಗೀಂದ್ರಿಯಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನು ಕುಬೇರ ಧನಾಧಿಪ ಅಂತ ನಾವೇನು ಕರಿತಾ ಇದ್ದೇವೆ ಅವನು ನಮ್ಮ ಈ ಚರ್ಮದಲ್ಲಿ ಸನ್ನಿಹಿತನಾಗಿರೋದ್ರಿಂದ ನಮಗೆ ಸ್ಪರ್ಶಜ್ಞಾನ ಎಂಬತಕ್ಕಂಥದ್ದು ಬರ್ತಾ ಇದೆ ನಮ್ಮ ಚಕ್ಷುರೀಂದ್ರಿಯಕ್ಕೆ ನಿಯಾಮಕನಾಗಿರ್ತಕ್ಕಂಥವನು ಸೂರ್ಯ ನಮ್ಮ ಈ ಮಾ ರಸವನ್ನು ನಾವೇನು ಆಸ್ವಾದನೆ ಮಾಡ್ತಾ ಇದ್ದೇವೆ ಈ ರಸನೇಂದ್ರಿಯಕ್ಕೆ ಜಿಹ್ವಾಕ್ಕೆ ನಾಲಿಗೆಗೆ ಅಭಿಮಾನಿಯಾಗಿರ್ತಕ್ಕಂಥವನು ವರುಣ ಹಾಗೆಯೇ ನಾವೇನು ಮೂಗಿನಿಂದ ಗಂಧವನ್ನು ಆಘ್ರಹಣ ಮಾಡ್ತಾ ಇದ್ದೇವೆ ಈ ಘ್ರಾಣೇಂದ್ರಿಯಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವರು ಅಶ್ವಿನಿ ದೇವತೆಗಳು ಎಂಬುದಾಗಿ ಹೀಗೆ ಐದು ಜ್ಞಾನೇಂದ್ರಿಯಗಳು ಈ ಜ್ಞಾನೇಂದ್ರಿಯಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು ಕ್ರಮವಾಗಿ ಚಂದ್ರ ಮತ್ತು ಕುಬೇರ ಹಾಗೆ ಸೂರ್ಯ ಹಾಗೆ ವರುಣ ಮತ್ತು ಅಶ್ವಿನಿ ದೇವತೆಗಳು ಎಂಬುದಾಗಿ ತಿಳಿದು ಇವರನ್ನು ನಾವು ಈ ಇಂದ್ರಿಯಕ್ಕೆ ನಿಯಾಮಕರು ಅಂತ ಅವರನ್ನು ಪ್ರಾರ್ಥನೆ ಮಾಡಿದಾಗ ಅವರ ಅನುಗ್ರಹದಿಂದ ನಮಗೆ ಈ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ನಮ್ಮ ಹಿಡಿತದಲ್ಲಿರಲಿಕ್ಕೆ ಸಾಧ್ಯ ಈ ಇಂದ್ರಿಯಗಳಲ್ಲಿರತಕ್ಕಂಥ ಕಾಮನನ್ನು ನಾವು ದೂರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದನ್ನು ನಾವು ತಿಳಿಬೇಕು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಇಂದ್ರಿಯಾಣಿ ಪರಾಣ್ಯಾಹುಹು ಎಂಬುದಾಗಿ ಶರೀರಕ್ಕಿಂತ ಶರೀರಾಭಿಮಾನಿಯಾಗಿರ್ತಕ್ಕಂಥ ಸ್ವಾಯಂಭ ಮನುವಿನಿಗಿಂತ ಈ ಇಂದ್ರಿಯಾಭಿಮಾನಿ ದೇವತೆಗಳು ಉತ್ತಮ ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸಿದ್ದಾನೆ ಮುಂದಿನ ತಾರತಮ್ಯ ಕ್ರಮ ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾವು ಮನನ ಮಾಡೋಣ

अथ भगवत्समर्पणं कायेन काये वाचा मनसेन्द्रियैर्वा बुद्ध्यात्मना वा अनुसृतः स्वभावः करोमि यद्यत् करो यद्यत, सकलं परस्मै नारायणायेति नारायणा समर्पयामि अथ लोकक्षेमप्रार्थना सर्वे भवन्तु सुखिनः सर्वे सन्तु निरामयाः सर्वे निरामया। भद्राणि पश्यन्तु मा दुःखभाग् भवेत् अथ मङ्गलम् प्रियःकान्ताय कल्याण निधये निधयेऽर्थिनाम् निधये निधये श्रीवेङ्कटनिवासाय श्रीवे श्रीनिवासाय मंगलं श्रीनिवासाय